ಬೆಂಗಳೂರಿನ ಜೊತೆಗೆ ಮತ್ತಷ್ಟು ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳೂ ಕೂಡ ಲಾಕ್ ಆಗಿದೆ ಅದರಲ್ಲಿ ಬೆಳಗಾವಿಯೂ ಕೂಡ ಒಂದು ಬೆಳಗಾವಿ 5 ತಾಲೂಕುಗಳು ಲಾಕ್ ಡೌನ್ ಆಗಿದ್ದಾವೆ ಗೋಕಾಕ್ ಮೂಡಲಗಿ ಅಥಣಿ ಕಾಗವಾಡ ನಿಪ್ಪಾಣಿ ತಾಲೂಕುಗಳಲ್ಲಿ ಲಾಕ್ ಡೌನ್ ಜಾರಿಗೊಳಿಸಲಾಗಿದೆ ಲಾಕ್ ಡೌನ್ ವೇಳೆ ತುರ್ತು ಸೇವೆ ಹೊರತುಪಡಿಸಿ ಮತ್ತೆಲ್ಲವೂ ಕೂಡ ಸಂಪೂರ್ಣ ಬಂದ್ ಬೆಳಗಾವಿಯ ದೃಶ್ಯ ಮತ್ತೊಂದು ರಾಯಚೂರಿನ ದೃಶ್ಯವನ್ನ ಗಮನಿಸುತ್ತಾ ಇದ್ದೀವಿ ರಾಯಚೂರಿನಲ್ಲಿ ಒಂದು ರೀತಿ ಭಾಗಶಃ ಬಂದ್ ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಯಚೂರು ಮತ್ತೆ ಸಿಂಧನೂರು ನಗರ ಈ ಎರಡು ಭಾಗಗಳಲ್ಲಿ ಸಂಪೂರ್ಣ ಬಂದ್ ಆಗಿದೆ ಆದರೆ ತುರ್ತು ಸೇವೆಯನ್ನ ಹೊರತುಪಡಿಸಿ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಜನ ಒಂದು ರೀತಿ ಮುಗಿಬಿದ್ದಿದ್ದಾರೆ ಮತ್ತೊಂದೆಡೆ ಬೆಳಗಾವಿ ಸಂಪೂರ್ಣ ಸ್ತಬ್ಧಗೊಂಡಿದೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಹಂತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಹಂತೇಶ್ ಬೆಳಗಾವಿ 5 ತಾಲೂಕುಗಳನ್ನು ಈಗಾಗಲೇ ಲಾಕ್ ಡೌನ್ ಮಾಡಿ ಆದೇಶ ಹೊರಡಿಸಲಾಗಿರುವಂತದ್ದು ಲಾಕ್ ಡೌನ್ ಗೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಲ್ಲಿ ಹೌದು ವಿನ ಏನು ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದವೆ ಅಷ್ಟೇ ಅಲ್ಲದೆ ಜುಲೈ 1 ರಿಂದ ಈಚೆಗೆ ಕೊರೋನಾ ಪ್ರಕರಣಗಳ ಸಂಖ್ಯೆ तीरने जास्ती आगता 500 गडी दाटे हद्ना जन मृतपट्टिरुव हिन्नेलेयल्लि बेळगावि जिल्ले 5 तालूकु व्याप्तिगळल्लि निन्ने रात्रि 8 गंटेयिंदले लाक्डौन् जारियागिदे बेळगावि जिल्ले गोकाक् मुडलगि अथणि कागवाड् निप्पाणि तालूकुगळल्लि लाक्डौन् जारियागिरुवंतद्दु बेळगावि जिल्ले गोकाक् नगरदल्लि लाक्डौन् गे ओंदु रीति मिश्र प्रतिक्रिये व्यक्त आगता इदे अंत हेळबहुदु नावीग सद्य गोकाक् नगरद बसवेश्वर वृत्तदल्लिद्दीवि नीवु नोड्ता इरबहुदु बसवेश्वर वृत्तदल्लिरुव एल्ल अंगडि मुंगट्टुगळु बंदिदे आदरू सह ಏನು ಅಗತ್ಯ ವಸ್ತುಗಳು ಅಂದ್ರೆ ಪೇಪರ್ ಗಳನ್ನು ಖರೀದಿಸಲು ಜನ ಬಂದಿರುವಂತದ್ದು ಮತ್ತೆ ವಾಹನಗಳ ಸಂಚಾರ ಯಥಾಸ್ಥಿತಿ ಇದೆ ಅಂತ ಹೇಳಬಹುದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬಸವೇಶ್ವರ ಸರ್ಕಲ್ ನಲ್ಲಿ ವಾಹನಗಳ ಸಂಚಾರ ಯಥಾಸ್ಥಿತಿ ಇದೆ ಬೈಕ್ ಗಳು ಕಾರ್ ಗಳು ಎಂದಿನಂತೆ ಓಡಾಟ ಆರಂಭಿಸಿದೆ ಆದರೆ ಪೊಲೀಸರು ಯಾವುದೇ ರೀತಿ ಚೆಕ್ ಮಾಡ್ತಾ ಇಲ್ಲ ಅಂದ್ರೆ ತಪಾಸಣೆಯನ್ನ ನಡೆಸ್ತಾ ಇಲ್ಲ ಅನಗತ್ಯವಾಗಿ ರೋಡ್ ಗೆ ಇಳಿದ್ರೆ ಕೇಸ್ ದಾಖಲಿಸುವುದಾಗಿ ನಿನ್ನೆ ಎಚ್ಚರಿಕೆಯನ್ನ ನೀಡಿದ್ರು ಆದರೂ ಸಹ ಎಂದಿನಂತೆ ವಾಹನಗಳು ಇಲ್ಲಿ ಓಡಾಟ ನಡೆಸ್ತಾ ಇವೆ ಗೋಕಾಕ್ ಮುಡಲ್ಗಿ ಮತ್ತೆ ಅಥಣಿ ತಾಲೂಕಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಇವೆ ಈ ನೆಲೆಯಲ್ಲಿ ಕಟ್ಟುನಿಟ್ಟಿನ ಲಾಕ್ ಡೌನ್ ಅನ್ನು ಜಾರಿ ಮಾಡಬೇಕು ಅಂತ ಈಗಾಗಲೇ ಆದೇಶ ನೀಡಿದ್ರು ಸಹ ಎಲ್ಲೋ ಒಂದಕಡೆ ವಾಹನಗಳು ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಾ ಇರೋದು ಲಾಕ್ ಡೌನ್ ಗೆ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಆಗ್ತಾ ಇದೆ ದಿನಸಿ ಅಂಗಡಿಗಳ ವಸ್ತುಗಳ ಖರೀದಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ದಿನಸಿ ವಸ್ತುಗಳ ಪೂರೈಕೆ ದಿನಸಿ ಅಂಗಡಿಗಳಾಗಿರಬಹುದು ಪಡಿತರ ಅಂಗಡಿಗಳಾಗಿರಬಹುದು ಅವು ಬೆಳಗ್ಗೆ 5 ರಿಂದ 12 ಗಂಟೆವರೆಗೆ ಓಪನ್ ಇರುತ್ತೆ ಆದಷ್ಟು ದಿನಸಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಿ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳು 5 ತಾಲೂಕಿನ ತಹಸೀಲ್ದಾರ್ಗಳಿಗೆ ಸೂಚನೆ ನೀಡಿದ್ದಾರೆ ಆದರೂ ಸಹ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದಿದ್ರು ಏನು ವಾಹನಗಳ ಸಂಚಾರ ಮತ್ತೆ ಬೈಕ್ ಗಳ ಸಂಚಾರ ಯಥಾಸ್ಥಿತಿಯಲ್ಲಿರುವುದರಿಂದ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತ ಹೇಳಬಹುದು ವೀನಾ ಥ್ಯಾಂಕ್ ಯು ಮಹಂತೇಶ್ ತಮ್ಮ ಮಾಹಿತಿಗಾಗಿ